अदृष्टतः अन्यत् न निमित्तमस्ति। एवं हि जन्तोरपि दुर्विभाव्यः शरीरसंयोगवियोगहेतुः। अग्निगे बेंकि कुंडदल्लि हाक्तेवि, अदक्के कट्टिगे हाकोदु, ಅದು ಯಾವಾಗ ಕೆಲವು ಸಲ ಕಟ್ಟಿಗೆ ಹಾಕೋದೇ ಇಲ್ಲ, ನಂದಿಯೇ ಹೋಗ್ತದೆ. ಕೆಲವು ಸಲ ಕಟ್ಟಿಗೆ ಹಾಕಿ ಅದರಿಂದ ಉಪಯೋಗ ಮಾಡ್ತಾರೆ. ಆ ಕುಂಡದಲ್ಲಿರುವ ಅಗ್ನಿಗೆ ಕಟ್ಟಿಗೆ ಸಂಯೋಗ ಯಾವಾಗಲೂ ಆಗೋದಿಲ್ಲ, ಒಮ್ಮೆ ಬರ್ತದೆ ಒಮ್ಮೆ ಹೋಗ್ತದೆ ಒಮ್ಮೊಮ್ಮೆ. ಅದು ಯಾಕೆ ಕಾರಣ? ಭಗವಂತನೇ ಕಾರಣ. ಅವನ ಪ್ರೇರಣೆಯಿಂದ ಕಟ್ಟಿಗೆ ಕೆಲವು ಸಲ ಬೆಂಕಿಗೆ ಕಟ್ಟಿಗೆ ಹಾಕ್ತೇವೆ, ಕೆಲವು ಸಲ ಹಾಗೇ ಹೋಗ್ತೇವೆ. ಅದೆಲ್ಲ ಭಗವಂತನಿಂದ ಆಗೋದು. ಅದರಂತೆ ಆತ್ಮನಿಗೆ ಶರೀರ ಸಂಯೋಗ, ಬೆಂಕಿಗೆ ಕಟ್ಟಿಗೆ ಸಂಯೋಗ ಇದ್ದಾನೆ. ಬೆಂಕಿಗೆ ಕಟ್ಟಿಗೆ ಸಂಯೋಗ ಯಾವಾಗಲೂ ಆಗುವುದಿಲ್ಲ, ಒಮ್ಮೊಮ್ಮೆ ಆಗ್ತದೆ, ಒಮ್ಮೆ ಆಗ್ತದೆ ಒಮ್ಮೆ ಹೋಗ್ತದೆ. ಹಾಗೆ ಶರೀರಕ್ಕೂ ಆತ್ಮನಿಗೆ ಸಂಯೋಗ, ಬೆಂಕಿಗೂ ಕಟ್ಟಿಗೆಗೂ ಸಂಯೋಗ ಇದ್ದಂತೆ ಎಲ್ಲ ಭಗವದ್ ಅಧೀನ ಎಂಬುದಾಗಿ. ಕುಂಡಾದಿಷ್ಠ ಅಗ್ನಿ ದಾರಿ ಯೋಗಾದು ಸ್ವತಃ ಪ್ರವೃತ್ತಿ ಇಲ್ಲ. ಬೆಂಕಿಗೆ ಶಕ್ತಿ ಉಂಟ? ಎಡ ಬೆಂಕಿ. ಕಟ್ಟಿಗೆಗೆ ಶಕ್ತಿ ಉಂಟು? ಕಟ್ಟಿಗೆ ತಾನಾಗಿ ಹೋಗುವುದಿಲ್ಲ, ಬೆಂಕಿ ತಾನಾಗಿ ಹೋಗುವುದಿಲ್ಲ. ಎಲ್ಲ ಭಗವದ್ ಇಚ್ಛೆಯಿಂದ ಯಾರೋ ಒಬ್ಬರು ಬಂದು ಅದು ಜೋಡಿಸ್ತಾರೆ. ಒಬ್ಬರು ಬರಬೇಕು, ಬರಲಿಕ್ಕೆ ಭಗವಂತನ ಪ್ರೇರಣೆ ಬೇಕು. ಅದೃಷ್ಟ ಅಂದರೆ ಭಗವಂತ, ಕಣ್ಣಿಗೆ ಕಾಣದ ಭಗವಂತನಿಂದಾಗಿ ಜಡವಾದ ಬೆಂಕಿಗೆ ಸ್ವಯಂ ಪ್ರವೃತ್ತಿ ಇಲ್ಲ, ಜಡವಾದ ಕಟ್ಟಿಗೆಗೂ ಸ್ವಯಂ ಪ್ರವೃತ್ತಿ ಇಲ್ಲ. ಎಲ್ಲ ಸೇರ್ತದೆ, ಎಲ್ಲಿಯೋ ಬೆಂಕಿ ಎಲ್ಲಿಯೋ ಕಟ್ಟಿಗೆ ಸೇರ್ತದೆ. ಹೇಗೆ ಸೇರ್ತದೆ? ಒಬ್ಬ ಭಗವಂತ ಪ್ರೇರಣೆ ಮಾಡಿ ಆ ಕಟ್ಟಿಗೆ ವಹಿಸಿ ಅದನ್ನು ಅಲ್ಲಿ ಬರುವ ಎಲ್ಲಿಯೋ ಕಾಡಿನಲ್ಲಿರುವ ಕಟ್ಟಿಗೆಗೂ ಆ ಕುಂಡದಲ್ಲಿರುವ ಬೆಂಕಿಗೂ ಸಂಯೋಗ ಹೇಗೆ ಆಗ್ತದೆ? ಎಲ್ಲ ಭಗವದ್ ಇಚ್ಛೆ. ಅದರಂತೆ ಎಲ್ಲಿಯ ಆತ್ಮ ಎಲ್ಲಿಯ ಜಡ ಶರೀರ ಅದರ ಸಂಯೋಗ ಆ ಕಾಡಿನಲ್ಲಿರುವ ಕಟ್ಟಿಗೆಗೆ ಊರಲ್ಲಿರುವಂತಹ ಬೆಂಕಿಯ ಸಂಯೋಗದಂತೆ ಎಲ್ಲ ಭಗವದ್ ಇಚ್ಛೆಯಿಂದ ಆಗ್ತದೆ. ಯಥಾ ಕುಂಡಸ್ಥಿತಸ್ಯ ಅಗ್ನಿ ದೈವಾತ್ ದಾರೋಪಸನ್ನಮೇ, ಎಲ್ಲಿಯೋ ದೈವವಶಾತ್ ಆ ಕಾಡಿನ ಇಲ್ಲಿ ಕಟ್ಟಿಗೆಯಲ್ಲಿ ಬೆಂಕಿಯಲ್ಲಿ ದೈವಾತ್ ಸಂಪರ್ಕ ಆಗುವಂತೆ ದೇಹಯೋಗ ವಿಯೋಗಸ್ಥ ತಥಾ ದೈವಾತ್, ಎಲ್ಲ ಭಗವಂತನಿಂದ ಯಥಾನ್ಯ ಭಗವದ್ ಇಚ್ಛೆಯಿಂದ ಶರೀರಕ್ಕೂ ಆತ್ಮನಿಗೆ ಸಂಯೋಗ ಎಂಬುದಾಗಿ ಪ್ರಥಮಾಧ್ಯಾಯದಲ್ಲಿ ಐದನೇ ಶ್ಲೋಕ. ಪ್ರಥಮಾಧ್ಯಾಯ ದಶಮಸ್ಕಂಧೆ ಪ್ರಥಮೋಧ್ಯಾಯ. ಐವತ್ತೊಂದನೇ ಶ್ಲೋಕ ಇಲ್ಲ, ಐದು ಐವತ್ತೊಂದು ಇಲ್ಲ ಐದು ಒಂದು ನೋಡಿ. ಶರೀರವು ಅಣಿಯಾಯಿತು, ದೇವಕಿಯನ್ನು ವಸುದೇವರ ವಿವಾಹ ಆಗಿ ಕರೆದುಕೊಂಡು ಹೋಗುವಾಗ ಶರೀರ ಮಾಣಿಯಿಂದ ಎಂಟನೇ ಗರ್ಭ ಇನ್ನೆಲ್ಲ ಮೃತ್ಯು ಅಂತ ಅಶರೀರವಾಣಿ ಆಯಿತು. ಆಗ ಅವನನ್ನು ಕೊಲ್ಲಲು
ಕಂಸ ಪ್ರಯತ್ನ ಪಟ್ಟಾಗ ಈ ವಸುದೇವನು ಈ ಮರಣ ಇದಕ್ಕೆಲ್ಲ ಅಷ್ಟು ದುಃಖಪಡಬಾರದು ಅಗ್ನಿರ್ಯಥ ದಾರು ಯೋಗ ಯೋಗಯೋ ಅದೃಷ್ಟ ಅದರಂತೆ ನೀನು ಈ ಮರಣದ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಂಡು ಬೇಡ ಭಗವದ್ ಇಚ್ಛೆಯಿಂದ ಆಗ್ತದೆ ಅಂತ ಏನು ಸಮಾಧಾನ ಮಾಡಿದರೂ ಕಂಸನಿಗೆ ಸಮಾಧಾನ ಆಗಲಿ ಕಂಸನನ್ನು ಸಮಾಧಾನ ಮಾಡಲಿಕ್ಕೆ ದೇಹ ಬರೋದು ಹೋಗುವುದೆಲ್ಲ ಭಗವದ್ ಇಚ್ಛೆ ನೀನು ಅದಕ್ಕೋಸ್ಕರ ತಲೆ ಕೆಡಿಸಿಕೊಂಡು ಇವನನ್ನು ಕೊಲ್ಲುವುದು ಬೇಡ ಅಂತ ಬೇಕಾದಷ್ಟು ಕೇಳಿಕೊಂಡ ಆ ವಸುದೇವನು ಮಾತಿದೆ ಅಗ್ನಿರ್ಯಥ ದಾರು ವಿಯೋಗ ಯೋಗಯೋ ಅದೃಷ್ಟತು ಅನ್ಯತ್ ನನ್ನಿಮಿತ್ತಮಸ್ತಿ ಇವಮ್ಮಿ ಜಂತುವರಪಿ ದುರ್ವಿಭಾವ್ಯ ಶರೀರ ಸಂಯೋಗ ವಿಯೋಗ ಇತ್ತು ಶರೀರ ಸಂಯೋಗ ಹೇಗಾಗ್ತದೆ ವಿಯೋಗ ಹೇಗಾಗ್ತದೆ ಭಗವಂತನ ಇಚ್ಛೆ ಸುಮ್ಮನೆ ಅದನ್ನೆಲ್ಲ ಹಚ್ಚಿಕೊಂಡು ಇವರನ್ನು ಕೊಲ್ಲುವುದು ಬೇಡ ಅಂತ ಹೇಳಿದರೆ ಅವರಿಗೆ ಸಮಾಧಾನ ಆಗುವುದು ಆಮೇಲೆ ಅವನು ಎಂಟನೇ ಮಗುವನ್ನು ತಂದು ಒಪ್ಪಿಸ್ತೇನೆ ಎಂಬುದಾಗಿ ಮಾತು ಕೊಟ್ಟ ಮೇಲೆ ಕೊಲ್ಲುವುದನ್ನು ನೆನೆಸಿದ ವಸುದೇವನಿಗೆ ಇದು ಕೊಟ್ಟು ತಾನು ಎಲ್ಲ ಆ ಮಗುವನ್ನು ಎಂಟನೇ ಮಗು ಉಂಟಲ್ವ ಹುಟ್ಟಿದ ಕೂಡಲೇ ತಂದು ಒಪ್ಪಿಸ್ತೇನೆ ನೀನೇ ಕೊಂದು ಬಿಡು ಅಂಥೇಳಿ ಇವಳನ್ನು ಕೊಲ್ಲುವುದು ಬೇಡ ಆ ಮಗುವನ್ನೇ ಒಪ್ಪಿಸ್ತೇನೆ ಅಂತ ಸಮಾಧಾನ ಮಾಡಿದ ಮೇಲೆ ಬಿಟ್ಟ ಅಂತ ಆ ಸಂದರ್ಭದಲ್ಲಿ ಈ ಶ್ಲೋಕ ಭಗವಂತನು ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರ ಆವಿವೇಶ ಅಂಶಭಾಗೇನ ಮನ ಆನಕದೊಂದು ಬೇಹಿ ಭಗವಂತನು ವಸುದೇವನನ್ನು ಪ್ರವೇಶ ಮಾಡಿ ಅಲ್ಲಿಂದ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ನಮ್ಮಂತೆ ಅಲ್ಲ ನಾವು ಪರವಶರಾಗಿ ನಮಗೆ ಧಾನ್ಯದಲ್ಲಿ ಸೇರಿ ಆಮೇಲೆ ಒಂದು ಯಾತನಾ ಶರೀರ ಅದರಿಂದ ಪ್ರವೇಶ ಮಾಡೋದು ಅಲ್ಲಿ ಪಂಚಭೌತಿಕ ದೇಹ ಚಿಕ್ಕ ಬುದ್ಧ ರೂಪ ಚಿಕ್ಕದಾಗಿದೆ ಬೆಳೆಯುತ್ತಾ ಹೋಗ್ತದೆ ಈ ರೀತಿ ಶರೀರವನ್ನು ಇಟ್ಟುಕೊಂಡು ಪಂಚಭೌತಿಕ ಶರೀರದ ಇಟ್ಟುಕೊಂಡು ಈ ಜೀವನು ತಂದೆಯ ಶರೀರವನ್ನು ತಾಯಿಯ ಶರೀರವನ್ನು ಪರಾಧೀನಾಗಿ ನಮಗೆ ಅದರಲ್ಲಿ ನಿಯಂತ್ರಣ ಇಲ್ಲ ಪ್ರವೇಶ ಮಾಡ್ತೇವೆ ಆ ರೀತಿಯಲ್ಲ ಇದು ಭಗವಂತನ ಪ್ರವೇಶ ಸ್ವೇಚ್ಛೆಯಿಂದ ಸ್ವರೂಪ ಶರೀರವೇ ಚಿದಾನಂದಾತ್ಮಕ ಶರೀರ ಭೌತಿಕ ಶರೀರ ಸಂಪರ್ಕ ಇಲ್ಲದೆ ಸ್ವೇಚ್ಛೆಯಿಂದ ಭಗವಂತನು ವಸುದೇವನ ಒಳಗೂ ಪ್ರವೇಶ ಮಾಡಿದ ದೇವಕಿಯ ಒಳಗೂ ಪ್ರವೇಶ ಮಾಡಿದ ಆಮಿಷ್ಯ ಪಿತರಂ ವಿಷ್ಣು ಸ್ವರೂಪೇಣೆಯು ಮಾತರಂ ನಮ್ಮಂತೆ ಪ್ರಾಕೃತ ಶರೀರ ಇಲ್ಲ ಕೈ ಕಷ್ಟವಾದ ಶರೀರ ಇಲ್ಲ ಕೇವಲ ಸ್ವರೂಪ ಶರೀರದಿಂದಲೇ ಪಿತರಂ ಆಮಿಷ್ಯ ತಂದೆಯನ್ನು ಪ್ರವೇಶ ಮಾಡಿ ತಾಯಿಯನ್ನು ಪ್ರವೇಶ ಮಾಡಿ ವಿಡಂಬನಾರ್ಥಮ ಲೋಕಸ್ಯ ಲೋಕ ವಿಡಂಬನೆ ಇದನ್ನು ಭಗವಂತನ ನಾಟಕ ನಿಜ ನಿರ್ಜನಿ ಹೀಚ ಅವನಿಗೆ ಜನನ ಇಲ್ಲ ಆದರೂ ಅವನು ತಂದೆ ತಾಯಿಯರನ್ನು ಪ್ರವೇಶ ಮಾಡಿದ ಸ್ವರೂಪ ಶರೀರವನ್ನು ಇಟ್ಟುಕೊಂಡಿ ಆ ಶರೀರ ಆನಂದ ಮಾತ್ರ ದೇಹೇನ ಜಾತವತ್ತು ಸಂಪ್ರದಿಸಿ ನೋಡುವಾಗ ಅವನ ಶರೀರ ವ್ಯಕ್ತವಾಗ್ತದೆ ಅದು ಭೌತಿಕ ಶರೀರ ಅಂತ ಕಾಣಿಸ್ತದೆ ಅದು ಭೌತಿಕ ಶರೀರ ಅಲ್ಲ ಆನಂದ ಮಾತ್ರ ಶರೀರ ಕೇವಲ ಆನಂದ ಶರೀರ ತಾನು ಹುಟ್ಟಿದ್ದಂತೆ ತೋರಿಸ್ತಾನೆ ಅವನಿಗೆ ಆ ಶರೀರ ನಿತ್ಯವಾದ ಶರೀರ ಅದು ಹುಟ್ಟಿದ್ದಲ್ಲ ಬೆಳೆದದ್ದು ಅಲ್ಲ ಅದನ್ನು ವ್ಯಕ್ತಗೊಳಿಸಿದ್ದು ಎಂಬುದಾಗಿ ಆ ಭಗವಂತನು ಕೃಷ್ಣಾವತಾರ ಮಾಡುವಾಗ ಮಾತೃ ಶರೀರ ಪ್ರವೇಶ ಮಾಡಿದಾದರೆ ನಮ್ಮಂತೆ ಅಂತ ಭಾವಿಸಬಾರದು ಆಮೇಲೆ ಪ್ರವೇಶ ಮಾಡಿದ ಮೇಲೆ ಬ್ರಹ್ಮದೇವರು ರುದ್ರದೇವರು ಆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ ಇಲ್ಲಿ ಸತ್ ಅಂದರೆ ಉತ್ತಮ ಸತ್ ಉತ್ತು ಅಂದರೆ ಆನಂದ ಸತ್ ಅಂದರೆ ಉತ್ತಮವಾದ ಆನಂದ ಪೂರ್ಣಾನಂದ ಆ ಪೂರ್ಣಾನಂದ ಯಾ ಅಂದರೆ ಜ್ಞಾನ ಪೂರ್ಣಾನಂದಾತ್ಮಕವಾದ ಪೂರ್ಣ ಜ್ಞಾನಾತ್ಮಕವಾದ ಸ್ವರೂಪ ಸತ್ಯ ಸತ್ ಸತ್ ಅಂದರೆ ಉತ್ತಮವಾದ ತಿಯ ಜ್ಞಾನ ಆನಂದ ಪೂರ್ಣ ಪೂರ್ಣಜ್ಞಾನ ಪೂರ್ಣಾನಂದ ಸ್ವರೂಪ ಅಂತ ಅರ್ಥ ಅಂಥ ಸತ್ಯವ್ರತ ಈ ಆನಂದ ತಾತ್ಕಾಲಿಕ ಅಲ್ಲ ಯಾವಾಗಲೂ ಇದೇ ಶರೀರ ಭೌತಿಕ ಶರೀರ ಇಲ್ಲವೇ ಇಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಭೌತಿಕ ಶರೀರ ಉಂಟು ಚಿದಾನಂದಾತ್ಮಕ ಶರೀರ ಉಂಟು ಪರಮಾತ್ಮನಿಗೆ ಸತ್ಯವ್ರತ ಅದೊಂದು ವ್ರತ ಹೇಳಿದಾಗೆ
आनंदात्म शरीरमें बेरे शरीरवे यमू निवान ज्ञानानंदात्मक शरीर वे बेरे भौतिक शरीर इलामर्थली सत्यव्रतम सत्य शब्दोदित तादर्क रूपम नित्यम तो आनंदात्मक रूप यू व्यक्तवा उंटू यू आदि परमात्म सत्यव्रत अंत सत्यव्रत नियम पूर्णवान चिदानंदात्मक शरीर अवन यू उंटू एम अर्थली भगवंत सत्यव्रतम सत्यपरम सत्य सत् 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 सत्य सत् वायु अंतरिक्ष कण्णिगे काणद वायु अंतरिक्ष अदु बिट्टु उळिद रूपवेल्ल रूपगळ्ळ पदार्थ पृथ्वी जल तेजस्सु अदु सत् त्य अंदरे वायु आकाश ओट्टु पंचभूतगळु पंचभूत अभिमानी देवते मूरु सत् अव्यक्त त्य अंदरे अव्यक्त वायु अंतरिक्ष अव्यक्त कण्णे काणिसुवुदिल्ल पृथ्वी कण्णे काणिसुत्तदे नीरु काणिसुत्तदे तेजस्सु काणिसुत्तदे सत् त्य इदर पर अदक्किंत उत्तमनु सत् भूतत्रय मुच्यते त्यं तदन्यत् समुद्दिष्टं तत्परत्वात् तत्परः परमात्म सत्यपर ई भूताभिमानी एल्ल देवतेगळिगिंत उत्तम अदरिंद सत्यव्रतम सत्यपरम ई जगत्तिगिंत मेलिद्दानि त्रिसत्यं त्रिने मूरु वेदगळु मूरु वेदगळ सत्य मूरु वेदगळ प्रतिपाद्य मुख्यार्थ मूरु वेदगळिगे ಪರಮಾತ್ಮನೇ ಮುಖ್ಯಾರ್ಥ ಮೂರು ವೇದಗಳ ನಿಜವಾದ ಅರ್ಥ ಯಾವುದು ಪರಮಾತ್ಮ ತ್ರಿಸತ್ಯಂ ಮೂರು ವೇದಗಳ ಸತ್ಯ ಮುಖ್ಯವಾದ ಅರ್ಥ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಆಮೇಲೆ ಸತ್ಯಸ್ಯ ಯೋನಿ ಸತ್ಯ ಅಂದರೆ ಉತ್ತಮವಾದ ಆನಂದ ಜ್ಞಾನ ಅದು ಅಂದರೆ ಯೋನಿ ನಮಗೆಲ್ಲ ಮೋಕ್ಷವನ್ನು ಕೊಡ್ತಕ್ಕವನು ಸತ್ಯಸ್ಯ ಜ್ಞಾನಾನಂದ ರೂಪವಾದ ಮೋಕ್ಷವನ್ನು ಸಜ್ಜೀವನಿಗೆ ಪರಮಾತ್ಮ ಕೊಡ್ತಾನೆ ಸತ್ಯಸ್ಯ ಯೋನಿ ಸತ್ಯ ಅಂದರೆ ಮೋಕ್ಷ ಮೋಕ್ಷಕ್ಕೆ ಕಾರಣ ಸತ್ಯಸ್ಯ ಉತ್ತಮ ಜ್ಞಾನ ಉತ್ತಮ ಆನಂದ ಜ್ಞಾನದಾತೃತ್ವತಃ ಸತ್ಯಸ್ಯ ಯೋನಿ ಸತ್ಯ ಅಂದರೆ ಮೋಕ್ಷ ಜ್ಞಾನ ಆನಂದ ಅದನ್ನು ಕೊಡ್ತಕ್ಕವರು ಸತ್ಯ 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 ನಿಹಿತಂಚ ಸತ್ಯ ಸತ್ಯವಾದ ಜಗತ್ತು ಆ ಸತ್ಯವಾದ ಜಗತ್ತಿನೇ ಇದ್ದಾನೆ ಪರಮಾತ್ಮನು ಸತ್ಯ ಪರಮಾತ್ಮ ಏರಿರತಕ್ಕಂಥ ಜಗತ್ತು ಸತ್ಯ ಜಗತ್ತು ನಿಮಿತ್ಯ ಅಂತ ಹೇಳಿಬಿಟ್ಟು ನಿಹಿತಂಚ ಸತ್ಯ ಅವನು ಸತ್ಯವಾದ ಜಗತ್ತಿನಲ್ಲೇ ಇದ್ದಾನೆ ಸತ್ಯಸ್ಯ ಸತ್ಯ ಸತ್ಯಸ್ಯ ಸತ್ಯನೇತ್ರಂ ಸತ್ಯಾತ್ಮಕಂತ್ವಂ ಸತ್ಯಸ್ಯ ಯೋನಿಂ
सत्य सत्य से यूं नहीं होने के ऐसा सत्य से यूं नहीं होने के सत्यवाद जगत तो मदले मदले अर्चा ला सत्य से यूं सत्यवाद जगत तो अदा के यूं जगत तर नेता रा सत्य से सत्य हम देखे सत्य आने सज्जन रू ಅವರಿಗೆ ಸತ್ಯ ಅಂದರೆ ಜ್ಞಾನ ಆನಂದ ಕೊಡತಕ್ಕವನು ಸಜ್ಜನರಾದವರಿಗೆ ಜ್ಞಾನಾನಂದ ಕೊಡುವ ಪ್ರೀತ ಪರಮಾತ್ಮನು ಸತ್ಯಸ್ಯ ಸತ್ಯ ಸತ್ಯಸ ಯೋನಿ ಅಂದರೆ ಸತ್ಯವಾದ ಜಗತ್ತಿನಲ್ಲಿ ಇದ್ದಾನೆ ಮಾತ್ರವಲ್ಲ ಬರೀ ಸುಮ್ಮನೆ ಇರೋದಲ್ಲ ನಾವು ಮನೆಯಲ್ಲಿ ಇದ್ದ ಹಾಗೆಲ್ಲ ಸತ್ಯಸ್ಯ ಯೋನಿ ಜಗತ್ತಿನಲ್ಲಿ ಸತ್ಯವಾದ ಪ್ರಪಂಚದಲ್ಲಿದ್ದಾನೆ ಸತ್ಯವಾದ ಪ್ರಪಂಚಕ್ಕೆ ನಿಯಾಮಕರು ಆಗಿದ್ದಾನೆ ಸತ್ಯಸ್ಯ ಸತ್ಯ ಸಜ್ಜನರಿಗೆ ಜ್ಞಾನಾನಂದವನ್ನು ಕೊಡ್ತಾನೆ सत्य से सत्य सत्य से सत्य भगवान सत्यस्थो जगति स्थित जगन्नेतृत्व था सत्य नेता सत्य से जो निंदे जगत के सत्यवाद जगत के नियामक इन सत्यात्मा जगत को संहार माता है जगत सृष्टिमाने जगत जगत के नियामक सत्यात्मा सत्यवाद जगत संहार माता है ಸ್ವೀಕಾರ ಮಾಡ್ತಾನೆ ಜಗತ್ ಸಂಹಾರಕ ಹೀಗೆ ಜಗ ನಿಯಾಮಕ ಜಗತ್ತು ಜಗತ್ತಿನಲ್ಲಿ ಅಂತರ್ಯಾಮಿ ನಿಯಾಮಕ ಮತ್ತು ಜಗತ್ ಸಂಹಾರಕ ಎಂಬುದಾಗಿ ಎಲ್ಲ ಸತ್ಯ ಶ್ಲೋಕಕ್ಕರ್ಥ ಸತ್ಯವ್ರತಂ ಸತ್ಯಪರಂ ಸತ್ಯ ಸತ್ಯವಾದ ಪಂಚಭೂತಾತ್ಮಕವಾದ ಜಗತ್ತಿನಿಂದ ಮೇಲೆ ಇದ್ದಾನೆ ತ್ರಿಸತ್ಯಂ ಸಕಲ ವೇದ ತ್ರಿವೇದ ವೇದ ಪ್ರತಿಪಾದ್ಯ ಸತ್ಯಸ್ಯ ಯೋನಿ ಜಗತ್ತಿಗೆ ನಿಯಾಮಕ ನೀತಂತೆ ಸತ್ಯ ಸತ್ಯವಾದ ಜಗತ್ತಿನಲ್ಲಿದ್ದಾನೆ ನಿಯಾಮಕನಾಗಿದ್ದಾನೆ ಸತ್ಯ ಸತ್ಯಂ ಸಜ್ಜನರಿಗೆ ಮೋಕ್ಷವನ್ನು ಜ್ಞಾನಾನಂದವನ್ನು ಕೊಡ್ತಾನೆ ಸತ್ಯ ನೇತ್ರಂ ಜಗತ್ತಿಗೆ ಸತ್ಯಸ್ಯ ಯೋನಿ ಅಂದರೆ ಜಗತ್ತಿಗೆ ಕಾರಣ ಅಂತ ಅರ್ಥ ಸತ್ಯವಾದ ಜಗತ್ತಿಗೆ ಯೋನಿ ಕಾರಣ ಸತ್ಯ ನೇತ್ರಂ ಸತ್ಯವಾದ ಜಗತ್ತಿಗೆ ನಿಯಾಮಕ ಸತ್ಯವಾದ ಜಗತ್ತಿಗೆ ಕಾರಣ ಸತ್ಯವಾದ ಜಗತ್ತಿನಲ್ಲಿದ್ದಾನೆ ಸತ್ಯವಾದ ಜಗತ್ತಿಗೆ ನಿಯಾಮಕ ಸತ್ಯಾತ್ಮ ಕೊನೆ ಜಗತ್ತಿಗೆ ಸಂಹಾರಕ ಎಂಬುದಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಸಂಹಾರ ಮೂರನ್ನು ಕೂಡ ಭಗವಂತ ಮಾಡ್ತಾನೆ ಅಂತೇಳಿ ಆ ಶ್ಲೋಕದ ಅರ್ಥ ಏಕಾಯನೋಸು ದ್ವಿಫಲ ತ್ರಿಮೂಲ ಚತುರಸ ಪಂಚಶಿಪ ಷಡಾತ್ಮ ಸಪ್ತತ್ವ ಅಷ್ಟವಿತಪ ನವಾಕ್ಷ ದಶಚರಿ ದ್ವಿಖಗ ಆದಿವೃಕ್ಷ ಆದಿವೃಕ್ಷ ಪರಮಾತ್ಮ ದೊಡ್ಡ ಮರ ಇದ್ದ ಹಾಗೆ ಜಗದ್ದೃಷ್ಟಾಶಯ ಏಕಾಯನ ಈ ಜಗತ್ತು ಅದಕ್ಕೆ ಪ್ರಕೃತಿ ಆಧಾರ ಜಗತ್ತನ್ನು ವರ್ಣಿಸ್ತಾರೆ ಈ ಜಗ ಪರಮಾತ್ಮನ ಸೃಷ್ಟಿ ಮಾಡಿದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಜಗತ್ತಿಗೆ ಆಶ್ರಯ ಮತ್ತು ಜಗತ್ತಿನಲ್ಲಿ ಇದ್ದಾನೆ ಆ ಜಗತ್ತೆಂಥದ್ದು ಅಂತ ಯಾವ ಜಗತ್ತಿನ ನಿಯಾಮಕನಾಗಿ ಪರಮಾತ್ಮನಿದ್ದಾನೋ ಜಗತ್ತಿನ ವರ್ಣನೆ ಏಕಾಯನವಸು ಪ್ರಕೃತಿ ಇದಕ್ಕೆ ಆಶ್ರಯ ಮೂಲ ಏಕಾಯನಾಸು ಮೂಲವಾದ ಮೂಲ ಬೇರು ಪ್ರಕೃತಿ ದ್ವಿಫಲ ಒಂದು ಎರಡು ಫಲ ಇದೆ ಈ ಜಗತ್ತಿಗೆ ಎರಡು ಫಲ ಯಾವುದು ಪ್ರವೃತ್ತಂಚ ನಿವೃತ್ತಂಚ ಒಂದು ಸ್ವರ್ಗಾದಿಗಳು ಜಗತ್ತಿನ ಫಲ ನಾವು ಸತ್ಕರ್ಮ ಅನುಷ್ಠಾನ ಮಾಡಿದರೆ ಲೌಕಿಕ ಫಲ ಸ್ವರ್ಗ ಐಶ್ವರ್ಯ ಇತ್ಯಾದಿಗಳು ನಿವೃತ್ತ ಮೋಕ್ಷ ಫಲ ಎರಡು ಹಣ್ಣು ಈ ಜಗತ್ತಿನಲ್ಲಿ
जगत मर दरतक हण्णुर लौकिकवान फल इन मोक्ष फल ऐकायन द्विफल त्रिमूल सत्व रजस्सु तमोगुण मूरू जगत बेरू गुणत्रय मूल इन गुणत्रय मूल मर के बेरिदे बेरे जो चिख चिख बेर दौड़ बेरू अब गुणत्रय मूरू सत्व रजस्सु तमस्सु उप उप बे अदे जो जोड़ चिख चिख बेर अब पंचभूत पंचतर्मात्र अब पंचशिप पंचभूत सण सण बेर षडात्म देवते गंधर्वर दानवर राक्षसर पिशाचि हत देव गंधर्व दानवर तिरुप्राणु मणि महेश्वर अष्टविटप एंटू कोम्मेगळु देवतेगळु गंधर्वरु दैत्यरु राक्षसरु पिशाचिगळु तिरिक प्राणिगळु मनुष्यरु स्थावर प्राणि मनुष्य मरगिडगळु तिरिक प्राणिगळु राक्षसरु पिशाचिगळु देवतेगळु गंधर्वरु दानवरु ओटे एंटु कोम्मेगळु अष्टविटप इन्नु अदक्के दशच्छदि दश इंद्रियगळु अदर एलेगळु दशच्छदि ओंबत्तु अदक्के द्वारगळु ओंबत्तु इंद्रियगळु एरडु कण्णु एरडु मूगु एरडु किवि आमेले पायु उपस्थ मत्ते बायि ओंबत्तायि नम ओंबत्तु द्वारगळु नाल्कु रस ನಾಲ್ಕು ಫಲ ನಾಲ್ಕು ರಸ ಫಲದ ರಸ ಒಂದು ಧರ್ಮ ಅರ್ಥ ಕಾಮ ಇದು ಪ್ರವೃತ್ತದ ಫಲ ರಸ ಮೋಕ್ಷ ನಿವೃತ್ತದ್ದು ಎರಡು ಫಲ ಪ್ರವೃತ್ತ ನಿವೃತ್ತ ಅದರ ರಸ ಧರ್ಮ ಅರ್ಥ ಕಾಮ ಇನ್ನೊಂದು ಮೋಕ್ಷ ಚತುರಸ ಪ್ರವೃತ್ತಂಚ ನಿವೃತ್ತಂಚ ಫಲದ್ವಯಂ ಧರ್ಮಾದಯ ಅತ್ರ ರಸ ಮೋಕ್ಷ ಏಕಫಲಸ್ಯ ನಿವೃತ್ತ ಫಲದ ರಸ ಮೋಕ್ಷ ಪ್ರವೃತ್ತ ಫಲದ ಕರ್ಮ ಧರ್ಮ ಅರ್ಥ ಕಾಮ ಇನ್ನು ಪಕ್ಷಿಗಳು ಪ್ರವೃತ್ತ ಕರ್ಮವನ್ನು ಕಾಮ್ಯ ಕರ್ಮ ಮಾಡತಕ್ಕವರು ನಿವೃತ್ತ ಕರ್ಮ ಕೇವಲ ಮೋಕ್ಷಕ್ಕೋಸ್ಕರ ಸಾಧನೆ ಮಾಡತಕ್ಕವರು ಇಬ್ಬರು ಹಕ್ಕಿಗಳು ಇದು ಅನವೃಷ್ಟಿ ಯಾವಾಗಲೂ ಉಂಟು ಕಾರಣ ಪ್ರಕೃತಿಯೂ ಯಾವಾಗಲೂ ಉಂಟು ಕಾರ್ಯಪ್ರಪಂಚ ಇದು ಕೂಡ ಪ್ರವಾಹ ಸಮುದ್ರದಲ್ಲಿ ಅಲೆ ಒಂದರ ಮೇಲೆ ಒಂದು ಅಲೆಗಳು ಬರುವಂತೆ ಅದು ನಿತ್ಯ ಅಲ್ಲ ಪ್ರವಾಹತ್ವನದು ಪ್ರವಾಹತ ನಿತ್ಯ ಈ ಕಾರ್ಯಪ್ರಪಂಚ ಎಲ್ಲ ಮುಗಿದು ಅಂತಿಲ್ಲ ಅದು ಹುಟ್ಟುತ್ತದೆ ಸಾಯ್ತದೆ ಪುನಃ ಹುಟ್ಟುತ್ತೆ ಪುನಃ ಸಾಯ್ತದೆ ಈ ಕಾರ್ಯಪ್ರಪಂಚ ಪ್ರವಾಹ ಕಾರಣ ಯಾವುದು ಪ್ರಕೃತಿ ಅದು ಸ್ವರೂಪದ ನಿತ್ಯ ಹೀಗೆ ಜಗತ್ತು ಆರು ಪ್ರಕಾರ ಒಂದು ಹುಟ್ಟುವುದು ಆಮೇಲೆ ಇರುವುದು ಪರಿಣಾಮ ಪರಿಣಾಮಗೊಳ್ಳುವುದು ಬೆಳೆಯುವುದು ಆಮೇಲೆ ಕ್ಷೀಣ ಆಗುವುದು ಕೊನೆ ನಾಶ ಮೊದಲು ಹುಟ್ಟುವುದು ಆಮೇಲೆ ಸ್ಥಿತಿ ಇರುವುದು ಆಮೇಲೆ ಬೆಳೆಯುವುದು ಆಮೇಲೆ ಸತ್ತು ಬೆಳೆಯುವುದು ಪರಿಣಾಮಗೊಳ್ಳುವುದು ಆಮೇಲೆ ಬೆಳೆಯುವುದು ಆಮೇಲೆ ಅಪಕ್ಷಯ ವಯಸ್ಸಾಯಿತು ಅಪಕ್ಷಯ ಆಮೇಲೆ ವಿನಾಶ ಈ ಮಧ್ಯೆ ಆರು ಪ್ರಕಾರ ಉಂಟು ಆರು ರೀತಿ ಏಕಾಯನಸು ಜಗದ್ ಮೂಲಂ ಮಾತ್ರ ಗುಣತ್ರಯ ಮೂಲಂ ಮಾತ್ರ ಶಿಪ ಈ ಹಿಂದೆ ಇದು ವಿಷಯಗಳೆಲ್ಲ ಅದರ ವಿಷಯ ಪದಾರ್ಥವು ಧರ್ಮಾತ್ರಗಳು ಅದಕ್ಕೆ ಕಾರಣವಾದ ಧರ್ಮಾತ್ರ ಅದು ಶಿಪ ಅಂದರೆ ಶಿಪ ಅಂದರೆ ಚಿಕ್ಕ ಚಿಕ್ಕ ಬೇರುಗಳು ಉತ್ಪತ್ತಿತ್ವಾದಿ ಉತ್ಪತ್ತಿತ್ವಾದಿಗ ಉತ್ಪತ್ತಿಯಾದಿ ಆರು ಉತ್ಪತ್ತಿ ಸ್ಥಿತಿ ಆಮೇಲೆ ಪರಿಣಾಮ ಅಭಿವೃದ್ಧಿ ಕ್ಷಯ ನಾಶ ಆರು ಅದೆಲ್ಲ ಸರ್ಪ್ರಕಾರ ವಿಟಪ ಕೊಮ್ಮೆಗಳು ದೇವ ಗಂಧರ್ವ ದಾನವರು ರಾಕ್ಷಸರು ಪಿಶಾಚಿಗಳು ತಿರಿಯ ಪ್ರಾಣಿಗಳು ಮನುಷ್ಯರು ಸ್ಥಾವರ ಪ್ರಾಣಿಗಳು
इंद्रियाणि अस्य पत्राणि दश इंद्रियगळेल्ल एले द्वारो नव ओंबत्तु द्वारगळु प्रवृत्त निवृत्त एरडु फल नाल्कु रस धर्मादि अतरस मोक्ष एकफलस्य निवृत्त कर्मद रस मोक्ष प्रवृत्त कर्मद फल धर्म अर्थ काम प्रवृत्त कर्मदल्लि तोडगुवरु पक्षिगळु निवृत्त कर्मदल्लि तोडगुवरु निवृत्त कर्म अरे निष्काम कर्म फलापेक्षे कर्म निवृत्त फलापेक्षा प्रवृत्त अद्धन एर पक्ष कारण से सदा सत्वा कारण यू उंट कार्यप्रपंच प्रवाह मेले वो न कदाचित नभू हिंदे इलांत मुझे इलांत आवलूंदर मेले आगे स्वतोवा परतो अभी सन्नतोसो जगत्तुरु परमात्मन अधीन ಅದು ಯಾವಾಗಲೂ ಉಂಟು ಸನ್ ಈ ಜಗತ್ತೆಂಬ ಮರ ಯಾವಾಗಲೂ ಉಂಟು ಅಸ್ಯ ಸರ್ಗಾಧಿಕೃತ ವಿಷ್ಣು ಈ ಜಗತ್ತನ್ನು ಇಷ್ಟಪಡಲೆ ಮಾಡಿದ್ದೇಕೆ ಇಂಥ ಅದ್ಭುತವಾದ ದೊಡ್ಡ ಮರ ಅನಾದಿ ಅನಂತವಾಗಿ ಉಂಟು ಇಂಥ ಮರವನ್ನು ಸೃಷ್ಟಿ ಮಾಡತಕ್ಕವನು ಪರಮಾತ್ಮ ಅಂತೇಳಿ ಆ ಪರಮಾತ್ಮನು ಜಗತ್ತಿನಲ್ಲಿದ್ದಾನೆ ಜಗತ್ ನಿಯಾಮಕ ಸೃಷ್ಟಿಕರ್ತ ಸಮ್ಮಾನಕರ್ತ ಅಂತೇಳಿ ಆ ಜಗತ್ತಿಂದ ಇಷ್ಟು ಅದ್ಭುತವಾದ ಜಗತ್ತು ಈ ಜಗತ್ತನ್ನು ಪರಮಾತ್ಮನು ಸೃಷ್ಟಿಮಾಡ್ತಾನೆ ಅಂತೇಳಿ ಎರಡು ಶ್ಲೋಕಗಳಿಂದ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ ಇನ್ನು ಶಕ್ತಿಶ್ಚೈವ ಅನ್ಯತೆ ಸ್ವಾರ್ಥಿ ಶಬ್ದಾನ ಅನುಭೂಯತಿ ಅತಃ ಅನ್ಯತಾಭಿಧಾಯತ್ವ ಗೌರವ ಕಲ್ಪನೀಯಥ ಯಥ ಅಶಕ್ತಿಯಾಭಿಧಾಯತ್ವ ಪ್ರವೃತ್ತಿಶ್ಚ ವಿಧಾನ್ಯಥ ಒಂದೂವರೆ ಶ್ಲೋಕ ಈ ಒಂದೂವರೆ ಶ್ಲೋಕದಲ್ಲಿ ಹೇಳುವ ವಿಷಯ ಶಬ್ದಕ್ಕೆ ಅರ್ಥ ಉಂಟು ಅಂತ ಹೇಳಿ ಶಬ್ದ ಹೇಗೆ ವಸ್ತುವನ್ನು ಬೋಧನೆ ಮಾಡೋದು ಶಬ್ದಕ್ಕೂ ವಸ್ತುವಿಗೂ ಸಂಬಂಧವೇ ಇಲ್ಲ ಹೀಗಿರುವಾಗ ಕಣ್ಣಿನಿಂದ ಜ್ಞಾನ ಬರಬೇಕಾದರೆ ಕಣ್ಣಿಗೂ ಪುಸ್ತಕಕ್ಕೂ ಸಂಬಂಧ ಇದೆ ಹೊಗೆಯಿಂದ ಬೆಂಕಿ ನೋಡಲಿಕ್ಕೆ ಬೇಕಾದರೆ ಅವಿನಾಭಾವ ಸಂಬಂಧ ಇದೆ ಹೊಗೆ ಬೆಂಕಿಯನ್ನು ಬಿಟ್ಟು ಇರುವುದಿಲ್ಲ ಹೊಗೆಗೂ ಬೆಂಕಿಗೂ ಅವಿನಾಭಾವ ಸಂಬಂಧ ಉಂಟು ಬೆಂಕಿಯಲ್ಲದೆ ಹೊಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದೇನು ಹೊಗೆ ನಡೆದು ಕೂಡಲೇ ಅದರ ಜೊತೆಗೆ ಇದ್ದ ಬೆಂಕಿಯನ್ನು ಅನುಮಾನ ಮಾಡ್ತೇವೆ ಯಾವುದು ಇದ್ದರೆ ಯಾವುದು ನಿಯಮೇನು ಇರ್ತದೋ ಒಂದರಿಂದ ಇನ್ನೊಂದನ್ನು ಅನುಮಾನ ಮಾಡಬಹುದು ಹೊಗೆ ಇದ್ದಲ್ಲಿ ಬೆಂಕಿ ನಿಯಮೇನಿದೆ ಹೊಗೆಗೆ ಬೆಂಕಿ ಕಾರಣ ಆದ್ದರಿಂದ ಹೊಗೆ ಉಂಟು ಬೆಂಕಿ ಹೊಗೆಗೂ ಬೆಂಕಿಗೂ ಅವಿನಾಭಾವ ಸಂಬಂಧ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಸಂಯೋಗ ಸಂಬಂಧವೇ ಉಂಟು ಕಣ್ಣು ಕಿರಣದ ಮುಖಾಂತರ ಪುಸ್ತಕದ ಕಡೆಗೆ ಹೋಗ್ತದೆ ಉಳಿದದ್ದೆಲ್ಲ ನೇರವಾಗಿ ತೊಗೆಂದಿರಿಯ ಸಂಪರ್ಕ ಇದೆ ನಾಲಿಗೆ ರಸೇಂದ್ರಿಯಕ್ಕೂ ರಸಕ್ಕೂ ಸಂಬಂಧ ಇದೆ ಮೂಗಿಗೂ ಗಂಧಕ್ಕೂ ಸಂಬಂಧ ಇದೆ ರೂಪಕ್ಕೆ ಮಾತ್ರ ಸಂಬಂಧ ಕಾಣಿಸುವುದಿಲ್ಲ ಕಣ್ಣಿಗೆ ಒಂದು ರಶ್ಮಿ ಇದೆ ತೇಜಸ ರಶ್ಮಿಯ ಮುಖಾಂತರ ಕಣ್ಣಿಗೂ ವಸ್ತುವಿಗೆ ಸಂಪರ್ಕ ಇದೆ ಹೀಗೆ ಇಂದ್ರಿಯದಿಂದ ವಸ್ತು ತೋರಲಿಕ್ಕೆ ಒಂದು ಸಂಬಂಧ ಇದೆ ಯುಕ್ತಿಯಿಂದ ಒಂದು ವಸ್ತು ತೋರಲಿಕ್ಕೆ ಹೊಗೆಯಿಂದ ಬೆಂಕಿ ತೋರಲಿಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ ಶಬ್ದಕ್ಕೇನು ಸಂಬಂಧ ಶಬ್ದದಿಂದ ಅರ್ಥಯಾಗಿ ತೋರಬೇಕು ಅದಕ್ಕೆ ಶಕ್ತಿಯಿಂದ ಪ್ರತಿಯೊಂದು ಶಬ್ದಕ್ಕೂ ಒಂದು ಶಕ್ತಿ ಒಂದು ಸಂಕೇತ ಒಂದು ನಾವು ಮಾಡಿದ ಸಂಕೇತ ಇಂಗ್ಲೀಷ್ ಪದ ಕನ್ನಡ ಪದ ಇದೆಲ್ಲ ನಮ್ಮ ಸಂಕೇತ ನಾವೇ ಕಾಲಕಾಲದಲ್ಲಿ ಈ ಶಬ್ದಕ್ಕೆ ಇದು ಅರ್ಥ ಅಂತ ತೀರ್ಮಾನ ಮಾಡಿಕೊಂಡು ಅದರಂತೆ ವ್ಯವಹಾರ ಮಾಡಿದ್ವಿ ಮನುಷ್ಯನು ಮಾಡಿದ ಸಂಕೇತ ಎಲ್ಲ ಕನ್ನಡ ಸಂಸ್ಕೃತ ತಮಿಳು ತೆಲುಗು ಎಲ್ಲ ಭಾಷೆಗಳು ಸಂಕೇತ ಶಬ್ದಕ್ಕೆ ಸಂಕೇತ ಅಂದರೆ ಮಾನವನ ಇಚ್ಛೆ ಅಸ್ಮಾತ್ ಶಬ್ದಾತಿ ಅಯಂ ಅರ್ಥೋ ಬೋಧವ್ಯ ಈ ಶಬ್ದಕ್ಕೆ ಇದು ಅರ್ಥ ಅಂತ ನಾವು ಮಾಡಿದ ನಿಯಮ ಮಾನವರು ಮಾಡಿದ ನಿಯಮ ಅದೇ ಸಂಕೇತ ಇನ್ನೊಂದು ಯಾರು ಮಾಡಿದ ನಿಯಮವಲ್ಲ ಆ ಶಬ್ದವು ಅನಾದಿ ಶಬ್ದಕ್ಕಿರುವ ಅರ್ಥವು ಕೂಡ ಅನಾದಿ ಅದು ಸಂಕೇತ ಅಲ್ಲ ನಾವು ಮಾಡಿದ್ವಲ್ಲ ಭಗವಂತನ ಇಚ್ಛೆಯೂ ಸ್ವಾಭಾವಿಕವಾಗಿ ಆ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಉಂಟು ಅಂತ ನಮ್ಮ ಸಿದ್ಧಾಂತ ಹೇಳಿದ್ದಾರೆ ಈಗ ಅದೆಲ್ಲ ಸರಿ ಶಬ್ದಕ್ಕೂ ಅರ್ಥ ಇದೆ ಘಟ ಗಡಿಗೆ ಆನೆಯ ತರಬೇಕು ಎಲ್ಲ ಅರ್ಥ ಆಯಿತು ಆದರೆ ಘಟವನ್ನು ತರಬೇಕು ಅಂತ ವಾಕ್ಯ ಪ್ರಯೋಗ ಮಾಡ್ತೇವೆ
ಘಟಕ್ಕೂ ಆನೆ ಘಟವನ್ನು ತಾ ಎರಡು ಪದಾರ್ಥಗಳಿಗೆ ಸಂಬಂಧ ವಾಗೆ ಪದದಿಂದ ಪದಾರ್ಥ ಮಾತ್ರ ತೋರುದು ಆನೆ ಆನೆ ತೋರಿಸು ಗಜ ಆನೆ ಪಟ ಬಟ್ಟೆ ಪದಾರ್ಥ ಸ್ಮರಣೆ ಆಗ್ತದೆ ಜಲಂ ಆನೆಯ ನೀರನ್ನು ತರು ಎಂಬುದೇ ಆನೆಯನ ಮತ್ತು ನೀರು ಎರಡರ ಸಂಬಂಧ ತೋರುತ್ತದೆ ಈ ಸಂಬಂಧ ತೋರಲಿಕ್ಕೆ ಯಾವುದು ಕಾರಣ ಶಬ್ದ ಅರ್ಥವನ್ನು ತೋರಿಸಬಹುದು ಅದು ಒಂದು ಅರ್ಥಕ್ಕೂ ಇನ್ನೊಂದು ಅರ್ಥಕ್ಕೂ ಸಂಬಂಧ ನದಿ ತೀರೆ ಪಂಚಫಲಾನಿ ಸಂತಿ ನದಿಯ ತೀರದಲ್ಲಿ ಐದು ಹಣ್ಣುಗಳು ಇವೆ ಇಷ್ಟು ಪದಾರ್ಥಗಳಿಗೆ ಸಂಬಂಧ ಅದು ತೋರಿದೆ ಶಬ್ದ ಅರ್ಥವನ್ನು ತೋರಬಹುದು ಒಂದು ಪದಾರ್ಥಕ್ಕೂ ಇನ್ನೊಂದು ಪದಾರ್ಥಕ್ಕೂ ಸಂಬಂಧ ಅದು ವಾಕ್ಯಾರ್ಥ ಪದಾರ್ಥ ಅಂದರೆ ಘಟ ಆನೆ ಇದು ಪದಾರ್ಥ ಘಟಮಾನೆಯ ಗಡಿಗೆಯನ್ನು ತಾ ಇದು ವಾಕ್ಯಾರ್ಥ ಎರಡು ಪದಾರ್ಥಗಳ ಸಂಬಂಧ ಅದು ವಾಕ್ಯದಿಂದ ಎರಡು ಮೂರು ಪದಗಳು ಸೇರಿದರೆ ಅವುಗಳ ಸಂಬಂಧ ತೋರುತ್ತದೆ ಎರಡು ಪದಗಳು ಸೇರಿದ ಕೂಡಲೇ ಸಂಬಂಧ ತೋರಲಿಕ್ಕೆ ಏನು ಕಾರಣ ಇದು ಹೇಗೆ ತೋರುತ್ತದೆ ಅಂತ ದೊಡ್ಡ ಒಂದು ಚರ್ಚೆ ದಾರ್ಶನಿಕರಲ್ಲಿ ಪದಾರ್ಥಗಳಿಗೆ ಸಂಬಂಧ ಅನೇಕ ಮೂರು ಪದಗಳು ಸೇರಿದಾಗ ಸಂಬಂಧ ತೋರುತ್ತದೆ ಆ ಸಂಬಂಧ ತೋರಿದ್ರೆ ಹೇಗೆ ಅಂತ ತಾರ್ಕಿಕರು ಹೇಳೋದು ಪದದ ಸಮವಿಹಾರ ಒಂದು ಪದ ಇನ್ನೊಂದು ಪದ ಜೊತೆಗೆ ಸೇರಿದಾಗ ಅವುಗಳಿಗೆ ಸಂಬಂಧ ತೋರಿಸ್ತದೆ ಅಂತ ಅದಕ್ಕೆ ಅದು ಸಂಬಂಧ ತೋರಬೇಕಾಗಿದ್ದರೆ ಪದದಿಂದ ತೋರಬೇಕು ಇದು ಪದವು ಅರ್ಥವನ್ನು ಮಾತ್ರ ಇರಬಹುದು ಸಂಬಂಧ ಪದದ ಅರ್ಥ ಅಲ್ಲ ಪದ ಯಾವುದು ಪದಕ್ಕೆ ಅರ್ಥ ಅಲ್ಲವೋ ಪದಕ್ಕೆ ಇಲ್ಲಿ ಶಕ್ತಿ ಇಲ್ಲವೋ ಅದು ಪದದಿಂದ ತೋರಿಸ್ತಾರೆ ಪದ ಬಿಟ್ಟು ವಾಕ್ಯ ಇಲ್ಲ ಪದಗಳ ಸಮೂಹವೇ ವಾಕ್ಯ ಎಲ್ಲ ಪದಗಳು ಬಿಡಿಬಿಡಿಯಾಗಿ ಅರ್ಥವನ್ನು ತೋರ್ತದೆ ಅರ್ಥಗಳಿಗೆ ಸಂಬಂಧವನ್ನು ತೋರಿಸುವಂತಹ ಶಬ್ದ ಅಲ್ಲಿ ಯಾವುದು ಹೀಗಾಗಿ ಸಂಬಂಧ ತೋರಬೇಕಾದರೆ ಶಬ್ದದಿಂದ ತೋರಬೇಕು ಯಾಕಂದರೆ ಶಾಬ್ದಬೋಧ ಅಂದ್ರೇನು ಶಬ್ದದಿಂದ ತೋರಿ ಶಬ್ದ ತನಗೆಲ್ಲಿ ಶಕ್ತಿ ಉಂಟೋ ಶಬ್ದಕ್ಕೇನು ಅರ್ಥವೋ ಅದನ್ನು ಮಾತ್ರ ತೋರ್ತದೆ ಯಾವುದು ಶಬ್ದಕ್ಕೆ ಅರ್ಥ ಅಲ್ಲ ಅದು ಶಬ್ದ ಹೇಳುವುದಿಲ್ಲ ಉದಾಹರಣೆಗೆ ಪೀನೋ ದೇವದತ್ತ ದಿವಾನ ಭಕ್ತಿ ದೇವದತ್ತ ಒಳ್ಳೆ ಹೃಷ್ಟಪುಷ್ಟನಾಗಿದ್ದಾನೆ ಹಗಲು ಊಟ ಮಾಡುವುದಿಲ್ಲ ಅವನು ಹಗಲು ಊಟ ಮಾಡುವುದಿಲ್ಲ ಅದು ಹೃಷ್ಟಪುಷ್ಟನಾಗಿದ್ದಾನೆ ಅಂದರೆ ರಾತ್ರಿ ಊಟ ಮಾಡ್ತಾನೆ ಅಂತ ಅದು ಶಬ್ದ ಹೇಳುವುದಲ್ಲ ಶಬ್ದ ಇಷ್ಟೇ ಹೇಳೋದು ಹಗಲು ಊಟ ಮಾಡುವುದಿಲ್ಲ ಪುಷ್ಟನಾಗಿದ್ದಾನೆ ಅದನ್ನು ಕೂಡಿಸಬೇಕಾಗಿದ್ದರೆ ರಾತ್ರಿ ಊಟ ಮಾಡಬೇಕು ಅಂತ ನಾವು ಮನಸ್ಸಿನಿಂದ ಊಹೆ ಮಾಡೋದು ಅದು ಅನುಮಾನ ಅನಿಮಿತಿ ಆದರೆ ಇಲ್ಲಿ ಶಬ್ದ ಪದಾರ್ಥ ಮಾತ್ರ ಬೋಧನೆ ಮಾಡ್ತದೆ ಆ ಪದಾರ್ಥಗಳಿಗೆ ಪರಸ್ಪರ ಸಂಬಂಧವನ್ನು ಬೋಧನೆ ಮಾಡತಕ್ಕ ಶಬ್ದ ಅಲ್ಲಿ ಉಂಟು ಎರಡೇ ಶಬ್ದ ಜಲಂ ಆನೆಯ ಜಲ ಮತ್ತು ಆನೆಯ ಜಲವನ್ನು ತಾ ಆ ಜಲ ಮತ್ತು ಆನೆಯನ ಇದರ ಸಂಬಂಧ ತೋರಲಿಕ್ಕೆ ಸಂಬಂಧವನ್ನು ಹೇಳ್ತಕ್ಕ ಶಬ್ದ ಅಲ್ಲಿ ಯಾವುದೂ ಇಲ್ಲ ಅದು ಹೇಗೆ ಬೋಧ ಆಗ್ತದೆ ಶಬ್ದಬೋಧ ಅಂದರೆ ಅದಕ್ಕೆ ಶಬ್ದದಿಂದ ತೋರಬೇಕು ಶಬ್ದಕ್ಕೆ ಅರ್ಥ ಆಗಬೇಕು ಶಬ್ದಕ್ಕೆ ಅರ್ಥ ನೀರು ಆನೆ ನೀರನ್ನು ತಾ ನೀರಿಗೂ ಆನೆಯಕ್ಕಿರುವಂಥ ಸಂಬಂಧವನ್ನು ಶಬ್ದ ಬೋಧನೆ ಮಾಡಬೇಕು ಅದು ಶಬ್ದ ಏನು ಹೇಗೆ ತೋರಿತು ಅದಕ್ಕೆ ವೈಯಾಕರಣರು ಹೇಳ್ತಾರೆ ಶಬ್ದ ಅದಕ್ಕೊಂದು ಪದಸ್ಫೋಟ ಅಂತಿದೆ ಒಂದು ವಾಕ್ಯ ಸ್ಫೋಟ ಅಂತ ಅಂದರೇನು ನಾರಾಯಣ ಅಂತ ಹೇಳ್ತೇವೆ ನಾ ಅಂತ ಶಬ್ದ ಕೇಳಿತು ನಾ ಅಂತ ಬರೋದು ರ ಅಲ್ಲಿ ಅರ್ಥ ಜ್ಞಾನ ಯಾವುದರಿಂದ ಬರೋದು ಅಂತ ಅರ್ಥ ಗೊತ್ತಾಗೋದು ಹೇಗೆ ಒಂದು ಪದ ನಾಕಾರ ನಾ ರ ಯ ನಾ ಅಂತ ಜ್ಞಾನ ಬರುವಾಗ ನಾ ಹೋಯ್ತು ನಾಲ್ಕು ವರ್ಣ ಒಟ್ಟಿಗೆ ಇರುವುದೇ ಇಲ್ಲ ಕಪ್ಪೆ ತಕ್ಕಡಿಯಲ್ಲಿ ಕಪ್ಪೆ ಇಟ್ಟ ಹಾಗೆ ಒಂದು ಕಪ್ಪೆ ಇನ್ನೊಂದು ಇನ್ನೊಂದು ಕಪ್ಪೆ ಹರಿ ಹೋಗಿ ಅದೆ ನಾ ರಾಯ ಮೂರನೇ ವರ್ಣ ಕೇಳುವಾಗ ಮೊದಲನೇ ವರ್ಣ ಮರೆತು ಹೋಯ್ತು ಎಲ್ಲ ವರ್ಣಗಳು ಒಟ್ಟಿಗೆ ಇರಲಿಕ್ಕೂ ಸಾಧ್ಯವಿಲ್ಲ ಒಟ್ಟಿಗೆ ತೋರಲಿಕ್ಕೂ ಸಾಧ್ಯವಿಲ್ಲ ಹೀಗಾಗಿ ಪದಗಳಿಂದ ಅರ್ಥ ಜ್ಞಾನ ಬರೋದು ಹೇಗೆ ಆ ಶಬ್ದಗಳಿಂದ ಅರ್ಥ ಬರಬೇಕಾದರೆ ಶಬ್ದಗಳು ಒಟ್ಟಿಗೆ ಇರಬೇಕು ಶಬ್ದಗಳು ಒಟ್ಟಿಗೆ ಇರುವುದಿಲ್ಲ ನಾಲ್ಕನೇ ಶಬ್ದ ಹುಟ್ಟುವಾಗ ಒಂದನೇ ಶಬ್ದ ನಾಶ ಆಗ್ತದೆ ಒಟ್ಟಿಗೆ ತೋರಲಿಕ್ಕೂ ಸಾಧ್ಯವಿಲ್ಲ ಒಂದು ಜ್ಞಾನ ಬಂದಮೇಲೆ ಮತ್ತೊಂದು ಜ್ಞಾನ ಆಮೇಲೆ ಮತ್ತೊಂದು ಜ್ಞಾನ ಮೂರನೇ ಜ್ಞಾನ ಬರುವಾಗ ಮೊದಲನೇ ಜ್ಞಾನ ಹೋಗಿ ಬಿಡ್ತದೆ ಹೀಗಾಗಿ ಈ ವರ್ಣಗಳ ಜ್ಞಾನ ವರ್ಣಗಳು ಒಟ್ಟಿಗೆ ಇರಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ನಾಲ್ಕು ವರ್ಣ ಒಂದು ವರ್ಣದಿಂದ ಬರುವುದಿಲ್ಲ
ನಾಲ್ಕು ವರ್ಣ ಒಟ್ಟು ಸೇರಿದ್ವಿ. ನಾಲ್ಕು ವರ್ಣಗಳು ಒಟ್ಟಿಗೆ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ನಾಲ್ಕು ವರ್ಣಗಳ ಜ್ಞಾನವೂ ಒಟ್ಟಿಗೆ ಬರುವುದಿಲ್ಲ. ಒಂದು ಜ್ಞಾನ ಬಂದ ಮೇಲೆ ಮತ್ತೊಂದು ಜ್ಞಾನ. ಹೀಗಾಗಿ ಈ ಅರ್ಥಜ್ಞಾನ ಹೇಗೆ ಬರೋದು? ಅದಕ್ಕೋಸ್ಕರ ನಾಲ್ಕು ವರ್ಣಗಳಿಂದ ಒಂದು ಸ್ಫೋಟ ಅಂತ ಒಂದು ಅಖಂಡ ವಸ್ತು, ಅದೊಂದು ಅಖಂಡ ಪದಾರ್ಥ, ಅದು ವ್ಯಕ್ತ ಆಗ್ತದೆ. ಆ ಹತ್ತು ಪದಗಳಿಂದ ವಾಕ್ಯ ಸ್ಫೋಟ, ಅದರಿಂದ ವಾಕ್ಯಾರ್ಥ ಜ್ಞಾನ. ಆ ನಾಲ್ಕು ನದಿ ತೀರೆ ಪಂಚ ಪದಾನಿ ಸಂತಿ, ನಾಲ್ಕು ಪದಗಳು ಇಂದ ಅವನಿಗೆ ವಾಕ್ಯ ಸ್ಫೋಟ ಅಂತ ಒಂದು ಸ್ಫೋಟ, ಅಖಂಡ ವಸ್ತು, ಅದು ವ್ಯಕ್ತ ಆಗ್ತದೆ. ಅದರಿಂದ ಜ್ಞಾನ ಬರ್ತದೆ. ಎಂಥ ಕಲ್ಪನೆ ಅಂತಹ ಸ್ಫೋಟ ಉಂಟು. ಇದಕ್ಕೆ ಪ್ರಮಾಣ ಏನು? ನಮಗೆ ಪದ ಕೇಳ್ತೇವೆ, ಆ ಪದದಿಂದ ಸ್ಫೋಟ ಎಂಬಂಥ ಒಂದು ಹೊಸ ವಸ್ತು ಯಾರೂ ಒಪ್ಪದಿದ್ದ ಅಖಂಡವಾದ ನಿರಾಕಾರವಾದ ಸ್ಫೋಟ ಎಂಬಂಥ ಒಂದು ವಸ್ತು, ಅದ್ವೈತಿಗಳ ಬ್ರಹ್ಮನಂತೆ ಅದು, ಅದು ವ್ಯಕ್ತವಾಗ್ತದೆ. ಅದರಿಂದ ವಾಕ್ಯಾರ್ಥ ಜ್ಞಾನ ಬರ್ತದೆ. ಇದು ಪ್ರಮಾಣವೇ ಇಲ್ಲ. ಇದಕ್ಕೆ ಪ್ರಮಾಣ ಏನು? ಅಲ್ಲಿ ವರ್ಣಗಳಿಂದ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಕಲ್ಪನೆ ಮಾಡ್ತೇವೆ ಅಂತ ಹೇಳಿದರೆ ಅದು ವರ್ಣಗಳಿಂದ ಸಾಧ್ಯ ಉಂಟು. ವರ್ಣಗಳು ನಾಲ್ಕು ವರ್ಣಗಳ ಜ್ಞಾನ ಬಂದ ಮೇಲೆ ನಾಲ್ಕು ವರ್ಣಗಳನ್ನು ಒಟ್ಟು ಸೇರಿಸಿ ಇನ್ನೊಂದು ಜ್ಞಾನ ಬರ್ತದೆ. ಅದು ಈಗ ಇಲ್ಲಿ ಪುಸ್ತಕ ನೋಡಿದ ಎರಡು ಆಮೇಲೆ ಒಟ್ಟು ಇದೆರಡು ಪುಸ್ತಕ ಅಂತ ಒಟ್ಟಿಗೆ ಜ್ಞಾನ ಬರ್ತದೆ ಇಲ್ವೋ? ಹಾಗೆ ನ ರ ಮೊದಲನೇ ಸಂಸ್ಕಾರ ಇರ್ತದೆ, ಕೊನೆಗೆ ನಾಲ್ಕು ವರ್ಣಗಳದ್ದು ಒಟ್ಟಿಗೆ ಸ್ಮರಣೆ ಬರ್ತದೆ. ಮೊದಲ ಅನುಭವ, ನ ಅಂತ ವರ್ಣದ ಅನುಭವ, ರ ಅಂತ ವರ್ಣದ ಅನುಭವ, ಯ ಅಂತ ವರ್ಣದ ಅನುಭವ, ಕೊನೆಯ ವರ್ಣದ ಅನುಭವ ಬರುವಾಗ ಹಿಂದಿನ ಸಂಸ್ಕಾರದ ಜೊತೆಗೆ ನಾಲ್ಕು ವರ್ಣಗಳು ಒಟ್ಟಿಗೆ ಸ್ಮರಣೆಗೆ ಬರ್ತದೆ. ಒಟ್ಟಿಗೆ ಸ್ಮರಣೆಗೆ ಬಂದರೆ ಒಂದರ ಮೇಲೆ ಒಂದು ಅಂತಾಗುವುದಿಲ್ಲ. ನಾರಾಯಣ ಅವನಿಗೆ ಯರಾನಾರ ಅಂತ ಅದೇ ಆಗೋದಿಲ್ಲ. ಒಂದರ ಮೇಲೆ ಒಂದು ತೋರಬೇಕು. ಒಟ್ಟಿಗೆ ತೋರಿಬಿಟ್ಟರೆ ಒಟ್ಟಿಗೆ ಅವನಿಗೆ ನಾರಾಯಣ ಅಂತ ಉಚ್ಚಾರ ಮಾಡಲಿಕ್ಕೆ ಇಲ್ಲ. ಯಾವುದು ಮೊದಲು ಯಾವುದು ಮತ್ತೆ, ಎಲ್ಲ ವರ್ಣಗಳು ಒಟ್ಟಿಗೆ ತೋರಿಬಿಟ್ಟರೆ ಯಾವ ವರ್ಣವನ್ನು ಮೊದಲು ಉಚ್ಚರಿಸಬೇಕು, ಆ ವರ್ಣಗಳಿಗೆ ಕ್ರಮ ಬೇಕೋ ಬೇಡುವ. ನಾ ಮೊದಲು ನಾ, ಆಮೇಲೆ ರ, ಆಮೇಲೆ ಯ, ನಾರಾಯಣ, ಅದು ಹೀಗೆ ಎಲ್ಲ ವರ್ಣಗಳು ಒಟ್ಟಿಗೆ ಸ್ಮರಣೆಗೆ ಬಂತು. ಒಟ್ಟಿಗೆ ನಾಲ್ಕನ್ನು ಹೇಳಲಿಕ್ಕೆ ಆಗ್ತದ? ಯಾವುದು ಮೊದಲು ಹೇಳಬೇಕು, ಯಾವುದು ಮತ್ತೆ ಹೇಳಬೇಕು? ಅವನಿಗೆ ಯಾವ ಕ್ರಮದಿಂದ ಅನುಭವ ಬಂದಿದೆಯೋ ಅದೇ ಕ್ರಮದಿಂದ ನಾಕಾರದ ಮೇಲೆ ರ, ನಾಕಾರೋತ್ತರ ರ, ಆಮೇಲೆ ಯ, ಆಮೇಲೆ ನ ಎಂಬುದ ಕ್ರಮ ಸಮೇತವಾಗಿ ಅವನಿಗೆ ಸ್ಮರಣೆ ಬರ್ತದೆ. ಯಾವ ಕ್ರಮದಲ್ಲಿ ನೋಡಿದಾನೋ ಅದೇ ಕ್ರಮದಿಂದ ಸ್ಮರಣೆ ಬರ್ತದೆ. ಬಂದು ನಾರಾಯಣ ಅಂದರೆ ಪರಮಾತ್ಮ ಅಂತ ಜ್ಞಾನ ಬರ್ತದೆ. ಅದರಿಂದ ಪದಸ್ಫೋಟ ಅಂತ ಬೇಡ. ವಾಕ್ಯವಾಗಿ ಒಂದು ವಾಕ್ಯ ಪದ, ಇನ್ನೊಂದು ಪದ, ಈ ನಾಲ್ಕು ಪದಗಳಂದು ಒಂದರ ಮೇಲೆ ಒಂದರಂತೆ ಕ್ರಮದಿಂದ ಜ್ಞಾನ ಬಂದ ಪ್ರಯುಕ್ತ ಕ್ರಮ ಸಮೇತವಾಗಿ ನಾಲ್ಕು ವರ್ಣಗಳ ಸ್ಮರಣೆ ಬರ್ತದೆ. ಈ ಪದದ ಮೇಲೆ ಈ ಪದ, ಆಮೇಲೆ ಈ ಪದ, ಆಮೇಲೆ ಈ ಪದ ಎಂಬ ರೀತಿಯಿಂದ ಕ್ರಮ ಸಮೇತವಾಗಿ ನಾಲ್ಕು ಪದಗಳ ಜ್ಞಾನ ಬಂದು ಬರಬಹುದು. ಅದಕ್ಕೋಸ್ಕರ ಸ್ಫೋಟ ಎಂಬಂಥ ಹೊಸ ಪದಾರ್ಥವನ್ನು ಕಲ್ಪನೆ ಮಾಡುವ ಅಗತ್ಯ ಇಲ್ಲ ಎಂಬುದಾಗಿ ಆ ಸ್ಫೋಟವಾದವನ್ನು ಕೂಡ ಖಂಡನೆ ಮಾಡಿ ಹಾಗಾದರೆ ಹೇಗೆ ತೋರ್ತದೆ? ಕೆಲವರು ಹೇಳೋದು ಪದಾರ್ಥಗಳಿಂದ ಜ್ಞಾನ ಬರೋದು. ಪದಾರ್ಥ ಬರೀ ಪದಾರ್ಥವೇ ಉಂಟು ಜ್ಞಾನ ಉಂಟು ಮಾಡಿದೆ. ಪದಾರ್ಥ ಬರೀ ಪುಸ್ತಕವೇ, ಪುಸ್ತಕ ನದಿ ತೀರ, ಆ ಪದಾರ್ಥಗಳೇ ನದಿಯಲ್ಲಿ ನದಿ ತೀರದಲ್ಲಿ ವಸ್ತು ಉಂಟು. ಆ ಪದಾರ್ಥಗಳಿಗೆ ಹಾಗೆ ಬೋಧ ಉಂಟು ಮಾಡಲಿಕ್ಕೆ ಬುದ್ಧಿ ಉಂಟಾ? ಒಂದರ ಮೇಲೆ ಒಂದು ಜ್ಞಾನ ಮಾಡಲಿಕ್ಕೆ ಪದಾರ್ಥಕ್ಕೆ ಬೋಧನೆ ಮಾಡುವ ಶಕ್ತಿ ಉಂಟಾ? ಹಾಗೆಂದ ಯಾವಾಗಲೂ ಪದಾರ್ಥ ಉಂಟು, ಯಾವಾಗಲೂ ಜ್ಞಾನ ಬರಲಿ, ಇದು ಅಸಂಬದ್ಧ. ಪದವು ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ, ಪದಾರ್ಥವು ಬೋಧನೆ, ಪದಾರ್ಥವು ಜಡ, ಅದಕ್ಕೇನು ಬುದ್ಧಿ ಇಲ್ಲ. ಅದು ಪದಾರ್ಥದಿಂದ ನಮಗೆ ಆ ಪದಾರ್ಥವು ಆ ಪದಾರ್ಥಗಳ ಸಂಬಂಧವನ್ನು ತೋರಿಸಿಕೊಡ್ತದೆ, ಉಂಟು ಮಾಡ್ತದೆ ಎಂಬುದು ಅಸಂಬದ್ಧ. ಅದಕ್ಕೋಸ್ಕರ ಆಚಾರ್ಯರು ಅನ್ವಿತೀಯ ಶಕ್ತಿಯಿಂದ ನಮ್ಮ ಸಿದ್ಧಾಂತ ಪದ ಕೇವಲ ಪದಾರ್ಥವನ್ನು ಬೋಧನೆ ಮಾಡೋದಿಲ್ಲ, ಈ ಪದಾರ್ಥಕ್ಕೆ ಇನ್ನೊಂದರ ಸಂಬಂಧ ಉಂಟು ಅಂತ. ಆ ಸಂಬಂಧವು ಆ ಪದಕ್ಕೆ ಅರ್ಥ. ಪದಕ್ಕೆ ವಸ್ತು ಮಾತ್ರ ಅರ್ಥ, ವಸ್ತುವಿಗೆ ಇನ್ನೊಂದು ವಸ್ತುವಿಗೆ ಇರುವ ಸಂಬಂಧ ಸಮೇತವಾಗಿ ಪದಾರ್ಥ. ಸಾಮಾನ್ಯವಾಗಿ ಘಟ ಘಟಕ್ಕೆ ಯಾವುದೋ ಒಂದರ ಸಂಬಂಧ ಉಂಟು, ಅಷ್ಟು ಗೊತ್ತಾಗ್ತದೆ. ಇನ್ನೊಂದು ಪದ ಸೇರಿದಾಗ ಆ ಪದ ಸಂಬಂಧ ಸಮೇತವಾಗಿ ವಸ್ತುವನ್ನು ಪದವೇ ಬೋಧನೆ ಮಾಡ್ತದೆ. ಇನ್ನೊಂದು ಪದದ ಜೊತೆ ಇದ್ದಾಗ ಘಟಂ ದೃಷ್ಟಿ ಕೊಟ್ಟರೆ ಬರೀ ಘಟ ಮಾತ್ರ ಸ್ಮರಣೆ,
घटम आनय आनय पदे उच्चार घटपदे आनयूड़ घटम तोर्स पद इन पद जो आ पद के आसक्ति बर वे घटद आनयू आन घट एर तोर्स घटद आनयन आनयन घट वोर इन तोर्स भूतल पुस्तक उंट पुस्तक उल्द भूतल तोरते भूतल पुस्तक एर बटे तोर्स ने पुस्तक उंट पुस्तक उल्द ने अब वोटे तोर्स अब तुल्य व्यक्ति तुल्य व्यक्ति तोर इन अदर वे तोर्स ने तोरते ने पुस्तक उंट पुस्तक उल्द ने वे तोर्स अदरती जलम आनय आनयन कूड़ी कूड़ा आनयन हे पद पदार्थव बोधने पदार्थ जो इन पद जो आ पद के अस्ु शक्ति है तदार्थव इन पदार्थद संबंध एर कूड़ा मदलू सामान्यता संबंध उंटू जलम ओ जलम हेतने याद संबंध हेतने अंत सामान्यता ज्ञान बन आने एरने पद सेरद कूड़े तर बुंत अद पद इन पद जो सेरदा संबंध में आ पदार्थकू पदार्थकू संबंध समेत वस्तु बोधने अंत अन्वित शक्ति इन ना मात्र अद्वैतिलू तारकिकरू मत नम वेदांति मीमांसकरू कूड़ा पद पदार्थ पदार्थ इन पद जो सेरदा आ पदार्थद संबंध समेत पदों अर्थव बोधने न्यायसुधा मत अनुवाद अदर खंडन विस्तार अन्वित शक्ति वाद अंत इन सुधार इन भाग पद पदार्थव बोधने इन पद जो आ पदार्थकू पदार्थ की संबंध समेत पदों पदार्थ बोधने ಅದಕ್ಕಷ್ಟು ಶಕ್ತಿ ಇದೆ ಕೇವಲ ವಸ್ತುವನ್ನು ತಿಳಿಸುವ ಶಕ್ತಿ ಇದೆ ಸಂಬಂಧ ಸಮೇತವಾಗಿ ವಸ್ತುವನ್ನು ತೋರಿಸಬೇಕಾಗಿದ್ದರೆ ಇನ್ನೊಂದು ಪದ ಬೇಕು ಆಗ ಆ ಪದವೇ ಪದಾರ್ಥ ಮತ್ತು ಅದರ ಸಂಬಂಧ ಎರಡನ್ನೂ ಕೂಡ ತೋರಿಸಿಕೊಡ್ತದೆ ಅದರಿಂದ ಪದಾರ್ಥ ಜ್ಞಾನವು ಪದಾರ್ಥಗಳ ಸಂಬಂಧ ಜ್ಞಾನ ಎರಡೂ ಕೂಡ ಪದಗಳಿಂದ ಸಾಧ್ಯ ಉಂಟು ಅಂತೇಳಿ ಅನ್ವಿತೀಯ ಶಕ್ತಿವಾದವನ್ನು ಈ ಮೂರು ಶ್ಲೋಕ ಶಕ್ತಿಶ್ಚೈವ ಅನ್ವಿತೇಯ ಸ್ವಾರ್ಥೆ ಶಬ್ದಾನಾಂ ಅನ್ವಿತೇಯ ಸ್ವಾರ್ಥೆ ಅನ್ವಯ ಸಮೇತವಾಗಿ ಅರ್ಥವನ್ನು ಬೋಧನೆ ಮಾಡ್ತದೆ ಅತ ಅನ್ಯತಾಭಿಧಾಯ ಅನ್ಯತಾ ಗೌರವ ಅದು ಬಿಟ್ಟು ಸ್ಫೋಟ ಬಿಟ್ಟರೆ ಅದು ಗೌರವ ಸ್ಫೋಟ ಎಂಬಂತೆ ಅಪ್ರಾಮಾಣ್ಯ ನೆತ್ತ ಅಶಕ್ತಿಯಾಭಿಧಾಯ ಇತ್ತು ಅದು ಶಕ್ತಿ ಇಲ್ಲದೆ ಒಂದು ವಸ್ತು ಹೇಳಿ ಸಾಧ್ಯವಿಲ್ಲ ಶಬ್ದ ವಸ್ತುವನ್ನು ಬೋಧನೆ ಮಾಡಬೇಕಾಗಿದ್ದರೆ ಶಕ್ತಿ ಬೇಕೇ ಬೇಕು ಪದಾರ್ಥದಲ್ಲಿ ಮಾತ್ರ ಶಕ್ತಿ ಅನ್ವಯದಲ್ಲಿ ಶಕ್ತಿ ಇಲ್ಲ ಅಂತ ತಾರ್ಕಿಕರು ಹೇಳಿದರು ಸಂಬಂಧದ ಶಕ್ತಿ ಇಲ್ಲ ಪದಾರ್ಥದಲ್ಲಿ ಮಾತ್ರ ಶಕ್ತಿ ಹಾಗೆ ಪದಾರ್ಥ ಮಾತ್ರ ತೋರಬೇಕು ಹೊರತು ಅನ್ವಯ ಸಂಬಂಧ ತೋರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಮೊದಲು ಒಂದೇ ಶಬ್ದ ಮೊದಲು ಪದಾರ್ಥವನ್ನು ಆಮೇಲೆ ಅನ್ವಯವನ್ನು ಸಂಬಂಧ ಆ ಕ್ರಮ ಇಲ್ಲ ಯಾಕೆಂದರೆ ಅದು ಚೇತನರು ಸ್ನಾನ ಆಮೇಲೆ ಊಟ ಅಂತ ಕ್ರಮ ಶಬ್ದಕ್ಕೆ ಶಕ್ತಿ ಇದ್ದರೆ ಎಲ್ಲ ಒಟ್ಟಿಗೆ ತೋರಬೇಕು ಮೊದಲು ಪದಾರ್ಥ ತೋರೋದು ಆಮೇಲೆ ಅನ್ವಯ ತೋರೋದು ಇದೆಲ್ಲ ವಿರಮ್ಯ ವ್ಯಾಪಾರ ಒಂದಾದ ಮೇಲೆ ಒಂದು ಅದು ಮನುಷ್ಯರು ಮಾಡುವುದು ಒಂದಾದ ಮೇಲೆ ಒಂದು ಶಬ್ದಕ್ಕೆ ಅದರ ಕೆಲಸ ಒಟ್ಟಿಗೆ ಆಗಿಬಿಡ್ತದೆ ಆದ್ದರಿಂದ ಇಲ್ಲಿ ಪದ ಪದಾರ್ಥ ಅನ್ವಯ ಸಂಬಂಧ ಎರಡನ್ನೂ ಸಾಮಾನ್ಯತೆ ಒಟ್ಟಿಗೆ ತಿಳಿಸ್ತದೆ ಆಮೇಲೆ ವಿಶೇಷ ಅನ್ವಯ ಯಾವುದು ಮೊದಲು ಜಲ ಇನ್ನೊಂದರ ಸಂಬಂಧ ಉಂಟು ಯಾವುದು ಅಂತ ಗೊತ್ತಾಗೋದು ಅನ್ವಯ ಅಂತ ಪದಾಂತರ ಸೇರಿದಾಗ ವಿಶೇಷವಾದ ಅನ್ವಯಬೋಧ ಪದಾಂತರ ಇಲ್ಲದಿದ್ದಾಗ ಸಾಮಾನ್ಯತಃ ಈ ಪದಾರ್ಥ ಒಂದರಿಂದ ಸಂಬಂಧ ಇದೆ ಯಾವುದರಿಂದ ಅಂತ ಅವನಿಗೆ ಆಕಾಂಕ್ಷೆ ಮಾಡಿ ಜಲ ಅಂತ ಹೇಳಿದ ಕೂಡಲೇ ಆಕಾಂಕ್ಷೆ ಪರಿಹಾರ ಆಗ್ತದೆ ಅಂತೇಳಿ ಅನ್ವಿತೀಯ ಶಕ್ತಿಯನ್ನು ಅಂಗೀಕಾರ ಮಾಡಿ ಮುಂದೆ ಬೇರೆ